ಬಾಯಿ ತುಂಬಾ ಮುಚ್ಕೊಂಬಷ್ಟು ಮಾತಾಡ್ತಾರೆ, ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ. ಚೆನ್ನಾಗಿ ರೇಗಿಸ್ತಾರ ಅವ್ರೆಲ್ಲಾರು. ಬಾಯಿ ತುಂಬಾ ಮುಚ್ಕೊಂಬಷ್ಟು ಮಾತಾಡ್ತಾರೆ, ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ. ಜಾಗಳಿಕು ಎಲ್ಲರೂ ಇದ್ರು ಇದು, ಎಲ್ಲರು ಇವಳಿಲ್ಲ ಇವಳಿಲ್ಲ ಈ ಹುಡುಗಿ ಇಲ್ಲ ಆ ಹುಡುಗಿ ಇಲ್ಲ, ಮತ್ತೆಲ್ಲರೂ ಯಾವ ಬರ್ತಾರೆ ಮೀನು ಊರು ಜನ ಯಾವರೇ ಮತ್ತೆಂತಿಲ್ಲ, ಎಲ್ಲ ಏಡ್ ಮೂರು ಕೆಲವರು ಏಳು ಕಲ್ತಿರು ಕೆಲವರು ಏಡ್ ಕಲ್ತಿರು, ಕಷ್ಟ ಅಲ್ಲ ಇಪ್ಪಲ್ಲಿ ಒಂದು ಹುಡಿಕೆಂದ್ರೆ ಮಟವರು ಇದ್ರೆ ಆರು ಅದನ್ನ ನಾ ಮಾಡೋ ಕಷ್ಟ ನಾ ಮಾಡ್ತೇನೆ. ನಮ್ಮ ಅಮ್ಮ ನಮ್ಮ ಫ್ಯಾಮಿಲಿ ಪೂರ ನಾವು ಅಮ್ಮ ಅಜ್ಜಿ ಅಜ್ಜಿ ಬಿದ್ದಜ್ಜಿ ಬಿದ್ದಜ್ಜಿ ಪೂರ ಜನ ಇದೇ ಮಾರ್ಕೆಟ್ಲೇ ಅಮ್ಮ ಅವರೆಲ್ಲ ತೀರುವರು. ಅಮ್ಮ ಇದ್ರೆ ಅಮ್ಮನೂ ಯಾಪ ಅಂತೀವಿ. ತಂದಿಕ್ಕಳು ಹಾಗೆ ಒಬ್ಬರು ಬೆಂಗಳೂರಲ್ಲಿದ್ದಾಳೆ ಚಿಕ್ಕ ಹುಡುಗಿ, ಅವಳು ವ್ಯಾಪಾರ ಮಾಡಿ ಮುಂದೆ ಇದು ಅದು ತಮ್ಮ ಮತ್ತೊಬ್ಬ ತಂಗಿ ಬರ್ತಾಳೆ. ನಾವು ಮೂರು ಜನ ಇತ್ತು ನಮ್ದು ಫ್ಯಾಮಿಲಿ ಕೂಡ ಯಾವತ್ತಂಗಿ ನಮ್ಮ ಮತ್ತೆ ಅಂತ ಉದ್ಯೋಗ ಇಲ್ಲ. ಈಗ ನಿನ್ನಂಗೆ ಒಬ್ಬ ಮಗ ಅವ ಈಗ ಒಂಚೂರು ಶಾಲೆ ಎಲ್ಲ ಕಲ್ತಿದೆ ಸಣ್ಣ ಪುಟ್ಟ ಕೆಲಸ ಫೈನಾನ್ಸ್ ಇದೆ ಸಣ್ಣ ತಮ್ಮದಿ ಕೂಡ ಎಲ್ಲ ಬೋಟ್ ಯಾರು ಬೋಟ ಹೋಯ್ದು ಈಗಳೆಲ್ಲ ರೇಟ್ ಎಲ್ಲ ಜಾಸ್ತಿ. ಒಂದು ಕೆಜಿ ಅಕ್ಕಿಗೆ 43 ರೂಪಾಯಿ, ಬೆಳೆ ಅಕ್ಕಿಗೆ ಕೆಂಪು ಅಕ್ಕಿಗೆ 47 ರೂಪಾಯಿ. ಅದನ್ನ ಕೊಟ್ಟು ಇದರಲ್ಲಿ ಸಿಕ್ಕರೆ ಮಾತ್ರ ಊಟ ಮಾಡುತ್ತೆ, ನಮ್ಗೆ ಎದ್ದಿ ಬೇಸ ಇಲ್ಲ ಎಂತ ಮಾಡುದು ಜೀವನ ಮಾಡ್ತಾರೆ. ಮಳೆಗಾಲದಲ್ಲಿ ಕಮ್ಮಿ ಇರುತ್ತಾ ಮೀನು? ಮಳೆಗಾಲದ ಮೀನು ಇರುದಿಲ್ಲ, ಕಡಿಮೆ 2 ಕೆಜಿ ಮೀನೆಲ್ಲ ತಂದು ಅಲ್ಲ ಒಂದ್ ತಿಂಗಳ ದೋಣಿ ಹೋಗುದಿಲ್ಲಲ್ಲ ಈ ಬೋಟ್ ಎಂಡ್ ಹರ್ಸರಿ ಸಂಬ್ರ ಇದ್ರೆ ಅವತ್ತ ಇಲ್ಲ ತುಪ್ಪನ ಹಾಕಲ್ಲ ಹಾಡಿಗೆ ಒಂದ್ ತಿಂಗಳೆಲ್ಲ ಡೌನ್ ಆತು ಒಂದ್ ಹದಿನೈದು ಹದಿನೈದು ದಿನ ಎಲ್ಲ. ನಾವೆಲ್ಲ ಮೀನಾ ಬರುತ್ತೆ ರಜೆ ಮಾಡಿ ಒಯ್ಯದ ರೂಪಾಯಿ ಸಾಕ ಕಡಿಮೆ ಆರ ಹಾಕಿದಿ ಅಂತ ಹೇಳ್ತಾರೆ. ಚೂರು ಹಾಕೋದೇ ನಿಮ್ಗೆ ಈ ಮಾರ್ಕೆಟ್ ಅರ್ಮನ್ ಗಿರೇಕ್ ತುಂಬಾ ಗಿರೇಕಿ ದೊಡ್ಡ ದೊಡ್ಡ ಮೀನಿಗೆಲ್ಲ ಗಿರೇಕಿ. ನಾನು ಚಿಕ್ಕ ಮೀನೆಲ್ಲ ಮಾರೋದಲ್ಲ ಇದ್ದೀವಿ, ದೊಡ್ಡ ದೊಡ್ಡ ಮೀನೇ ಮಾರ್ತಿದ್ವಿ. ಈಗ ಅಲ್ಲ ಗಿರೇಕಿ ಬರೋದಿಲ್ಲ ಅಲ್ಲ ಇದು ಎಷ್ಟಲ್ಲ ಅದು ತುಂಬಾ ತುಂಬಾ ರೇಟ್ ಅಲ್ಲ. ಮೊದ್ಲು ಕೆಜಿ ಸುರ್ಮಾಯಿ ಕೆಜಿಗೆ 500-600, ಈಗ 800-900, ಪಾಪಡ್ ಕೆಜಿಗೆ 1,500 ಇದ್ದೀವಿ. 800-900 ಮಸ್ತ್ ಬಂದ್ರೆ ತುಂಬ ಬಂದ್ರೆ ಅದೇ 1,300-400. ಇದಕ್ಕೆ ಡ್ರಾಸ್ಟಿಗೆ ಎಷ್ಟು ಇತ್ತ 300 ರೂಪಾಯಿ ಕೆಜಿ ಅಲ್ಲಿ ಬೋಟ್ ಹತ್ರ ಅದೆಲ್ಲ ಫ್ರೆಶ್ ಇಲ್ಲ ಅಂತಂದ್ ವ್ಯಾಪಾರ ಆಯ್ತು. ಆಗಳಿಕೆಲ್ಲ 100 ರೂಪಾಯಿ 150 ರೂಪಾಯಿ ಸಿಕ್ಕಿದ್ದಲ್ಲ ಅಂತ ತುಂಬ ಜನ ಬರ್ತಿದ್ವಿ ಮಸ್ತ್ ಇದ್ದೀರಿ. ಯಾಕೆ ಕಮ್ಮಿ ಏನು ಹೇಳ್ತಲ್ಲ ತುಂಬಾ ಇದು ಚಿಕನ್ ತಿಂಬಾರ್ ಜಾಸ್ತಿ ಅಲ್ಲ ಚಿಕನ್ನೇ ಅಲ್ಲೊಂದು ಚಿಕನ್ ಅಂಗಡಿ ಇಲ್ಲೊಂದು ಚಿಕನ್ ಅಂಗಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ನಿಮ್ ಕೋಟೆ ಹೈಸ್ಕೂಲ್ ಅಲ್ಲಿ 2-3 ಇತ್ತು ಮತ್ತೆ ಚಿಕನ್ ಜಾಸ್ತಿ. ಅಯ್ಯೋ ಅಲ್ಲಿ ಒಂದು ಮೀನ್ ಅಂಗಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಒಂದು ಮೀನ್ ಅಂಗಡಿ ಇಲ್ಲೇ ಪಕ್ಕದಲ್ಲಿ ಇಲ್ಲ ಮುಂದಿಲ್ಲ ಈ ಬ್ಯಾಂಕ್ ಇದಾಕಿದೆ ಸಿಂಡಿಕೇಟ್ ಬ್ಯಾಂಕ್ ಇದಾಕಿದೆ ಒಂದು ಮೀನ್ ಅಂಗಡಿ ಬೆಳಗ್ಗೆ ಸಾಯಂಕಾಲವರೆ ಇದ್ದ ಅದು ಆಯ್ತು. ಮತ್ತೆ ಕೋಟೆ ಹೈಸ್ಕೂಲ್ ಅಲ್ಲಿ ಮೀನು ಶಾಸ್ತ್ರದಲ್ಲಿ ಮಾರ್ಕೆಟ್ ಅಲ್ಲಿ ಮೀನು ಬನ್ನಡಿ ಉಪ್ಪಡಿ ಅಲ್ಲಿ ಲೈನ್ ಅತ್ತಿಂದಿರಕ್ಕಿಲ್ಲ ಉಪ್ಪಡಿ ಬನ್ನಡಿ ಅಚ್ಚರಡಿ ಮಧು ಅಂದರೆ ಎಲ್ಲ ಇಲ್ಲಿಗೆ ಬರೋದು. ಈಗ ಯಾರು ಬರೋದಿಲ್ಲ ಎಲ್ಲ ಅಂಗಡಿ ಹೋಗ್ತಾರ ಮೀನು ಕ್ವಾಟರ್ ಮಾರ್ಕೆಟ್ ಮ್ಯಾಗೆ ಬಿದ್ದು ಮಾರ್ಕೆಟ್ ಇಲ್ಲ ಅಲ್ಲಿ ಪೂರ ಅಂಗಡಿ
ಅಂದ್ರೆ ದೊಡ್ಡ ಮಾರ್ಕೆಟ್ ಸಂತೆ ಮಾರ್ಕೆಟ್ ಅಂಗಡಿನಲ್ಲಿ ರೇಟ್ ಜಾಸ್ತಿ ಇರುತ್ತೆ, ಸೀದಾ ಅಲ್ಲಿಗೆ ಹೋದ್ರಲ್ಲ, ಇಲ್ಲಿ ಬರೋದಿಲ್ಲ. ಅವ್ರೇ ತಂದು ಬಿಜಿ ಹಾಕೊಂತರ, ಕೆಲವರು ಕರೆಂಟ್ಗೆ ಬಿಜಿ ಕೊಡ್ತಾರೆ, ಕೆಲವರು ನಮಗೆ ಐಸ್ ತರಿಸೋರಿದ್ದು ಅದ್ರಲ್ಲೇ ಯಾರ ಮಾಡ್ತಾರೆ. ನಿನ್ ತೋರಿಸ್ತ್ರ ಪೈಸೆ ತೋರುತ್ತಲ್ಲ ತಗೊಳತ್ತಾರೆ. ಅವ್ರಿಗೆ ಇಲ್ಲಿ ನಾವು ಹಾಕೊಂಡು ಗಾಳಿಗೆ ಹಾಕತ್ತಲ್ಲ, ತಾಜಾ ನಿಂತಂದ್ರು ಇದು ಮುಗ್ಗಿತ್ತು ಹಾಳಾಗಿತ್ತು. ಅದು ದಿನ ದಿನ ಹೋಗಿ ತರೋದು, ದಿನ ದಿನ ಹೋಗಿ. ನಾನಂತೂ 12 ಗಂಟೆ ಹಿಂಗೆಲ್ಲ ಹೋಗುತ್ತೆ. ಕೆಲವರೆಲ್ಲ ಎಷ್ಟು ಸಿಲ್ವರ್ ಫಿಶ್, ಸಿಲ್ವರ್ ಫಿಶ್ ನಮ್ಮ ಹಿಂದಿ ಕನ್ನಡದಲ್ಲಿ ಬೆಳೆದಿದೆ. ಏನು ಮೊಟ್ಟೆನ? ಅದು ಮೊಟ್ಟೆ ಮರಿ ಮೊಟ್ಟೆ ಆಗಿ ಸುರ್ಮಾ ಅಂಜಲ್. ಟೇಸ್ಟ್ ಜಾಸ್ತಿ ಇರುವಂತದ್ದು ರೇಟ್ ಜಾಸ್ತಿ ಇರೋದು ಹೇಳಿ ಯಾವುದು ಯಾವುದು ತಿಂದ್ರೆ ತುಂಬಾ ದೇಹಕ್ಕೆ ಒಳ್ಳೇದು ಅನ್ನೋದು? ಹೇಳಿ ಏನಕ್ಕೆ ಒಳ್ಳೇದು ಅದು? ಆಕ್ಚುಲಿ ಅಂದ್ರೆ ಇಲ್ಲಿ ಅಕಸ್ಮಾತ್ ಇಲ್ಲಿ ವೇಸ್ಟ್ ಆಗುವಂತದ್ದು ನೀನು ರಾಹುಲ್ ದಿಗಿಗೆ ಕಳ್ಸೋದಿಲ್ಲ ಇಲ್ವ? ಮಾಡಲ್ಲ ನೀವಲ್ಲ, ನೀವು ಕಳ್ಸಲ್ಲ ಇಲ್ಲಿ ವೇಸ್ಟ್ ಆದ್ರೆ ವೇಸ್ಟ್ ಆದ ಲೆಕ್ಕಕ್ಕೆ. ಮನೇಲೆಲ್ಲ ತಿಂತಾರಲ್ಲ ಮೀನ್ ಮತ್ತೆ ದೇಹಕ್ಕೆ ತುಂಬಾ ಕೆಟ್ಟದ್ದು ಅನ್ನೋದ್ ಯಾವ್ದು? ಯಾವ್ದಿಲ್ಲ, ಮೀನ್ಗಳೆಲ್ಲ ಒಳ್ಳೇದೇ. ನಮ್ಮ ತಂಗಿ ಬರ್ತಾ ಅಲ್ಲದು ತಂಗಿ ಮೀನೆಲ್ಲ ಕರ್ಕೊಳಕ್ ಹಿಂಗಿಂದ ಇದ್ದೀರ ಮಗ ಸಿಕ್ಕಾಕ್ಬೋದಿರಿ. ಒಂದು ತಿಂಗಳು ಹಿಡ್ದಿಡ್ದು ಈಗ ಎಲ್ತಾರೆ ದೊಡ್ಡ ದೊಡ್ಡ ನೀನ್ ತರ್ತಿದ್ದಿ ಹೇಳಿದ್ರು ಆ ಮಾರ್ಕೆಟ್ ಒಂದು ತಿಂಗಳು ದಿನ ಯಾವಿಲ್ಲ ಯಾವ್ರ ಏನೋ ಮಾಡಿ ಯಾರ ಏನೋ ಮಾಡಿ ವ್ಯಾಪಾರ ಇಲ್ಲ ಬೈ ಎಂತಲ್ಲ ಮಾಡಿದ್ರ ಯಾವ ಬೇಕಾದ್ರೂ ನಮ್ಗೆ ಆ ಮಾರ್ಕೆಟ್ ಆಗಿ ನಾ ಮಾತ್ರ ನಮ್ ದೇಹದ ಕೈ ಬಿಡ್ಲ ಹಿಡಿದ್ರು ಬಿಡ್ಲಿಲ್ಲ ಹಂಗ ಹಿಡಿದ್ ಮಾತ್ರ ನಮ್ಗೆ ಮೈ ಮುಗಿ ಅಷ್ಟೇ ಎಂತ ಮಾಡೋದಿಲ್ಲ. ಅದೆಲ್ಲ ಜೋರ್ ಇದ್ದಿತ್ತಲ್ಲ ಮತ್ತೆ ಅದೆಲ್ಲ ಜೋರ್ ಇದ್ದಿದ್ದ ಇದೇ ಮಾರ್ಕೆಟ್ ಈ ಮಾರ್ಕೆಟ್ ಅಲ್ಲ ಯಾರು ಕರ್ಕೊಂಡು ಹೋಗ್ತಾ ಇದ್ದ ಮೀನ ಅದು ಆಗಲಿಕ್ಕೆ ನನ್ನ ಕೈ ಒಳ್ಳೆ ಮೀನು ತರ್ತಿದ್ದೀವಿ 2 ವರ್ಷ ಆಯ್ತು ಒಳ್ಳೊಳ್ಳೆ ಮೀನು ದೊಡ್ಡ ಅಂಜಲ್ ಪಂಜಲ್ ಚಾಟಿ ತರ್ತೀನಿ ನಾನು ಈ ಪುಡಿ ಮೀನು ಆಗಲಿಕ್ಕೆಲ್ಲ ಮಾರೋದಿಲ್ಲ ದೊಡ್ಡ ದೊಡ್ಡ ಮೀನೇ ಮಾರ್ತಿದ್ದೀನಿ ಆ ಕೊಡ್ತೀನಿ ನಿಮ್ಗೆ ಸಹ ಅದು ಎಂತ ನಂಗೆ ಯಾವಾರಾದ್ರೆ ಆ ಸೈಡ್ ಅಲ್ಲಿ ಕುತ್ಕೊಂಡಿದ್ದೀವಿ ಅದು ಯಾವ್ದಲ್ಲ ಬಾಕ್ಸ್ ಗೆಲ್ಲ ಹಾಕಿ ಹಾಕಿ ಪಿಂಡಿ ಪಿಂಡಿ ಅಡಿಗೆ ಊರು ತಗೊಂಡು ಹಾಕ್ದೆ ಮತ್ತೆ ಯಾರು ಮುಟ್ಟುದಿಲ್ಲ ಒಂದ್ ಎರಡು ಕಡೆ ನಂಗೆ ದಿನ ದಿನ ತಗೊಂಡೆ ಒಂದು ತಿಂಗಳಲ್ಲ ಒಂದು ದಿನ ಬಿಟ್ಟಿರ್ತ ಬೀಗ ಹಾಕದ್ನೆಲ್ಲ ಮುಡ್ತೀವಿ ಬೀಗ ಹಾಕಿ ಸೊಪ್ಪಳೆ ಹಾಕಿ ಆ ಮಾರ್ಕೆಟ್ ಅರೆ ಹಾಲಡಿ ಮನೆ ಮರದಿನ ಹಾಲಡಿ ಮನೆ ಒದ್ಯಲ್ಲ ಅಂತ ಹೇಳ್ಸಿದ್ವಿ ಅವ್ರು 5,000 ರೂಪಾಯಿ ಪಸ್ಟ್ ನಮ್ಗೆ ಕೊಟ್ಟರು ಕಡೆ ಎಲ್ಲರಿಗೂ ಬಂದು ಕದ್ದವ್ರಿಗೆ ಬಂದು ಕದ್ಕೊಂಡು ಆಧಾರದ ಬಂದು ಕದ್ಕೊಂಡು ಹಾಯಿಲ್ದವರಿಗೂ ಸಿಕ್ತು ನಾ ಫಸ್ಟ್ ಹೇಳಿದೆ ಮಗ ನಾವು ಎಷ್ಟು ಹೊಟ್ಟೆ ಮುರಿಯೋದು ದಿನ 3,000, 4,000, 5,000, 10,000 ರೂಪಾಯಿ ಅವರ ತಿದ್ದೀವಿ ದಿನ ಕದ್ಕೊಂಡು ಹಾಕುದು ಎಂತ ಮಾಡಿ ಯಾರ ಹತ್ರ ಕೇಳ ದೇವ್ರ ಹೋಯ್ತಲ್ಲ ದೇವ್ರ ತುಂಬಾ ತುಂಬಾ ಹಣ ಕೊಡ್ಬೇಕು ನಂಗೆ 2,000, 3,000, 1,000 ಸಾಲ ತಗೊಂಡ ತಗೊಳೋದೇ ಕೊಡುದಿಲ್ಲ ಏನ್ ನೀವ್ ಬಪ್ಪಕ್ಕ ನಂಗೊಂದು ಬಾಧ್ಯ ಐತಲ್ಲ ಅದೇನು ಖುಷಿ ಆಯ್ತು ಹೌದು ಇಲ್ಲ ತುಂಬ ಕುತ್ಕೊಂಡು ಕುತ್ಕೊಂಡು ಪುಡಿ ಪುಡಿ ಎಳ್ದು ಎಳ್ದು ದಿವ್ಸ 10 ರೂಪಾಯಿ ಪುಡಿ ಇದೆ 10 ರೂಪಾಯಿ ಪುಡಿ ಅಂತ ಏನದು ಪುಡಿ ನಾವ್ ಕನ್ನಡ ಪುಡಿ ಅಂತ ಬೆಂಗಳೂರಲ್ಲೂ ಕೆಲವರೆಲ್ಲ ಹಾಕ್ತಾರ ಅದು ಬೇರೆ ಅಂಗಡಿ ಸಿಗುತ್ತೆ ಹಾ ಅಲ್ಲಿ ಇಲ್ಲಿ ಪ್ಯಾಕೆಟ್ಗೆ 90 ರೂಪಾಯಿ
ಒಂದ್ ಪ್ಯಾಕೆಟ್ ತಗೊಂಡ್ರು ಅದು ಎಷ್ಟೋ ಗ್ರಾಮ್ಸ್, ನಾವು 10 ರೂಪಾಯಿ ತಗೊಂಡು 7 ಚಮಚ 1 ಚಮಚ ಆಗ್ತಾರೆ. ಈಗ ತುಂಬಾ ರೇಟ್ ಅಪ್ಪ, 30 ರೂಪಾಯಿ 20 ರೂಪಾಯಿ ಇದ್ದಿತ್ತು, ಅದಕ್ಕೆ ಈಗ 100 ರೂಪಾಯಿ. ಕೆಲವು ಸ್ಪೆಷಲ್ ಪುಡಿ ಒಂದು ಬೇರೆ ಪುಡಿ, ಅದು ಏನು ಕೆಲವ್ ಬಿಡಿ ಸೇರ್ತಾರಲ್ಲ ಅದೇ ತರ ನಮ್ ಯಾವಿಲ್ಲ. ನಾವು 4,000 5,000 ರೂಪಾಯಿ ವ್ಯಾಪಾರ ಮಾಡಿದ್ರೆ ಈಗ ಖಾಲಿ 600 700 1,000 1,500 ಒಳಗೆ ಯಾವಾಗ ದಿನಕ್ಕೆ ಅಷ್ಟೇ ಹೊರಲು ಇಷ್ಟೇ ಜನ. ಇನ್ನೆಲ್ಲ ಒಂದೊಂದು ದಿನಕ್ಕೆ ಬರ್ತೀವಿ, ಯಾರು ಒಬ್ಬರವ್ರಿಗೆ ಈಗ ನಂಗೆ ಈಗ ಒಂದು 2 ಬಂದಿಲ್ಲ, ಅವ್ರಿಗೆ ಅವ್ರಿಗಿನ್ನೂ ಬೋಧನೆ ಇಲ್ಲ. ಹಿಂಗೆ ಕೂತಾರ್ಕಂತ ಒಂದೊಂದೇ ಅಪ್ಪ ಮದ್ರಲ್ಲಿ ಹಿಂಗಲ್ಲ, ನಾವು ತುಂಬ ಮಸ್ತ್ ಜನ ನಮ್ಗೆಲ್ಲ ಕೊಡು ಪುರುಷತ್ತ. ಹಾ ತುಂಬ ಜನ, ನಂಗಂತೂ ತುಂಬ, ನಮ್ಗೊಂದು 5-6 ಜನ ತುಂಬ ಗೆಳತಿ. ಅದೊಂದಿಬ್ರು ಕೈದ್ ಮಾಡ್ರು, ಮತ್ತಿಬ್ರು ಕೈದ್ ಮಾಡ್ರು, ದೊಡ್ಡ ದೊಡ್ಡ ವ್ಯಾಪಾರ ತರ. Yeah.